ಗಣರಾಜ್ಯಾಧ್ಯಕ್ಷ ಏನು ದೇಶಾದ್ಯಂತ ಸಂವಿಧಾನ ಸಮರ್ಪಣಾ ದಿನೋತ್ಸವವನ್ನು ಎಲ್ಲ ರಾಜ್ಯ ಸರ್ಕಾರಗಳು ಆಚರಣೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಈ ದೇಶದ ಜನಕ್ಕೆ ಎಲ್ಲ ರಾಜ್ಯದ ಜನರಿಗೆ ಮನವಿ ಮಾಡೋದೇನಂತಂದರೆ ಸಂವಿಧಾನ ಸಮರ್ಪಣಾ ದಿನವನ್ನು ದಿಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು. ಕೆಲವು ಕಡೆ ಗಾಂಧೀಜಿಯವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾರೆ, ಅಂಬೇಡ್ಕರ್ ಫೋಟೋವನ್ನು ಇಡಲ್ಲ. ನಾನು ಈಗ ಹೇಳೋದಕ್ಕೆ ಬಯಸದೇನಂತಂತಂದರೆ, ನೀವು ಬರೀ ಗಾಂಧೀಜಿಯವರ ಫೋಟೋ ಇಟ್ಟು ಏನಾರು ಪೂಜೆ ಮಾಡಿದರೆ ನೀವು ಸಂವಿಧಾನಕ್ಕೆ ಅಗೌರವ ಮಾಡ್ದಂಗೆ ಆಗ್ತದೆ, ಗಣರಾಜ್ಯೋತ್ಸವಕ್ಕೆ ಅಗೌರವ ತಂದಂಗೆ ಆಗ್ತದೆ. ನೀವು ಗಣರಾಜ್ಯೋತ್ಸವ ದಿನವನ್ನು ನೀವು ಏನು ಅವಮಾನ ಮಾಡ್ದಂಗೆ ಆಗ್ತದೆ. ಹಂಗಾಗಿ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರೋದ್ರಿಂದ ನೀವು ಅಂಬೇಡ್ಕರ್ ಫೋಟೋವನ್ನು ಇಡಬೇಕು. ಈ ದೇಶಕ್ಕೆ ಪ್ರಪಂಚದಲ್ಲೇ ಅತಿ ಶ್ರೇಷ್ಠವಾದಂಥ ಅಂಬೇಡ್ಕರ್ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟವರು. ಹಾಗಾಗಿ ಕೆಲವು ನ್ಯಾಯಾಲಯದಲ್ಲಿ, ಸರ್ಕಾರಿ ಕಚೇರಿಯಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅಂಬೇಡ್ಕರ್ ಫೋಟೋವನ್ನು ಕಡ್ಡಾಯವಾಗಿಟ್ಟು ಪೂಜೆ ಮಾಡಬೇಕು. ಯಾಕಂತಂತಂದರೆ ಗಾಂಧಿ ಜಯಂತಿ ದಿವಸ ಬರೀ ಗಾಂಧಿ ಫೋಟೋ ಇಡ್ತಾರೆ, ಕನಕನ ಜಯಂತಿ ದಿವಸ ಬರೀ ಕನಕಂದು ಇರ್ತಾರೆ, ಮತ್ತು ಏನು ಯಾವ ಯಾವ ಗಣ್ಯ ವ್ಯಕ್ತಿಗಳ ಜಯಂತಿ ದಿವಸ ಅವರವರ ಫೋಟೋವನ್ನು ಮಾತ್ರ ಇಟ್ಟು ಪೂಜೆ ಮಾಡ್ತಾರೆ. ಹಂಗಾಗಿ ಗಣರಾಜ್ಯೋತ್ಸವ ದಿವಸ ಅಂಬೇಡ್ಕರ್ ಫೋಟೋವನ್ನು ಇಡಬೇಕು. ಇಲ್ಲ ಅಂತಂತಂದರೆ ನೀವೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಒಂದೇ ಜಾತಿಗೆ ಸೀಮಿತ ಮಾಡಿ ಅವನು ದಲಿತ ಜನಾಂಗಕ್ಕೆ ಸೇರಿದವನು ಎಂಬ ಕಾರಣ ಒಂದಕ್ಕೇನೇ ನೀವು ಅಂಬೇಡ್ಕರ್ ಫೋಟೋವನ್ನು ತಿರಸ್ಕರಿಸ್ತಾ ಇದ್ದೀರಾ. ಹಂಗಾಗಿ ಏನು ಈಗ ಕೇಂದ್ರ ಸರ್ಕಾರ ದೆಹಲಿಯಲ್ಲಿರ್ತಕ್ಕಂಥ ಸರ್ಕಾರ, ಕೇಜ್ರಿವಾಲ್ರವರ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅಂಬೇಡ್ಕರ್ ಫೋಟೋವನ್ನು ಎಲ್ಲ ಕಚೇರಿಯಲ್ಲಿ ಇರಬೇಕು ಅಂತೇಳಿ ಆದೇಶ ಮಾಡಿತು. ಈಗ ಗಣರಾಜ್ಯೋತ್ಸವ ದಿವಸ ಅದೇ ಕೇಜ್ರಿವಾಲ್ ಸರ್ಕಾರ ಸಂವಿಧಾನವನ್ನು ಒಂದು ಪಠ್ಯಪುಸ್ತಕ ಮಾಡಬೇಕಂತ ಹೇಳೋದಕ್ಕೆ ನಾನು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೇಜ್ರಿವಾಲ್ ಸರ್ಕಾರಕ್ಕೆ ಅಭಿನಂದಿಸ್ತಾ ಇದ್ದೀನಿ. ಮತ್ತು ನಾನು ಹೇಳೋದೇನಂತಂದರೆ, ನ್ಯಾಯಾಧೀಶರು ಅಂಬೇಡ್ಕರ್ಗೆ ಗೌರವ ಇದ್ದರೆ ಅಂಬೇಡ್ಕರ್ ಫೋಟೋವನ್ನು ಇಡಬೇಕು ಅಂತ ಹೇಳಿ ನಾನು ಎಲ್ಲ ಸರ್ಕಾರಗಳು, ಯಾಕಂತಂದರೆ ಶೋಷಣೆಗೆ ಒಳಪಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಪಂಚ ಒಪ್ಪುವಂಥ, ಜಾತ್ಯತೀತವಾದಂಥ, ಮನುಕುಲ ಉಳಿಯುವಂಥ, ಮಾನವತ್ವ ಇರ್ತಕ್ಕಂಥ, ಎಲ್ಲ ಜಾತಿಗಳಿಗೂ ಒಂದಾಗಿರ್ತಕ್ಕಂಥ ಒಂದು ಅತ್ಯುನ್ನತ ಒಂದು ಇದು ಸಂವಿಧಾನವನ್ನು ಕೊಟ್ಟರೆ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ನೀವು ಕಾನೂನಿಗೆ ಗೌರವ ಕೊಡೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ಅಂತ ಎಲ್ಲ ಜಿಲ್ಲಾ ಆಡಳಿತ ಏನು ಸರ್ಕಾರಗಳು ಇಂಥ ಒಂದು ದಿನವನ್ನು ಯಾರು ಫೋಟೋ ಇಕ್ಕಿ ಪೂಜೆ ಮಾಡಬೇಕು, ಯಾರನ್ನ ಗೌರವಿಸ್ಬೇಕು ಅಂತ ಹೇಳಬೇಕು. ಇನ್ನೊಂದು ದುರಂತ ಏನಂತಂದರೆ, ಈ ದೇಶದ ಜಾತಿವಾದಿ ಮಾಧ್ಯಮಗಳು, ಪತ್ರಿಕೆಗಳು ಏನು ಸಂವಿಧಾನದ ಆಶಯಗಳನ್ನ ಚರ್ಚೆ ಮಾಡಬೇಕು. ಸಂವಿಧಾನದಲ್ಲಿ ಬರ್ತಕ್ಕಂಥ ಸಂವಿಧಾನ ನಿಜವಾಗ್ಲೂ ಇಲ್ಲಿವರೆಗೆ ಅನುಷ್ಠಾನ ಆಗಿದೆಯಾ, ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಒಬ್ಬ ಸ್ವಾಮೀಜಿ ಅವರ ಮರಣದ ಚರ್ಚೆ ಮಾಡ್ತಾರೆ, ಹುಟ್ಟಹಬ್ಬದ ಚರ್ಚೆ ಮಾಡ್ತಾರೆ, ಒಬ್ಬ ರಾಜಕೀಯ ನಾಯಕರ ಹುಟ್ಟಹಬ್ಬದ ಚರ್ಚೆ ಮಾಡ್ತಾರೆ, ಮತ್ತು ಅದೇ ಚಲನಚಿತ್ರ ನಟರ ಅವ್ರ ಹುಟ್ಟುಹಬ್ಬ, ಇನ್ನೊಂದು ಅವ್ರ ಕಾರ್ಯಚಟುವಟಿಕೆ ಎಲ್ಲ ಚರ್ಚೆ ಮಾಡ್ತಾರೆ. ಆದರೆ ಈ ದೇಶದ ಶ್ರೇಷ್ಠ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಲ್ಲ. ಅಂದರೆ ಈ ಮಾಧ್ಯಮಗಳು, ಟಿವಿಗಳು ಮೊದಲನೇದಾಗಿ ಜಾತೀಯತೆ ಕೂಡಿರ್ತಕ್ಕಂಥ ಆಗಿರೋದ್ರಿಂದ ಇನ್ನು ಮುಂದೆ ಆದರೂ ನೀವು ನಿಜವಾಗ್ಲೂ ಮಾಧ್ಯಮಗಳಿಗೆ ಆಗಲಿ ಪತ್ರಿಕೆಗಳಿಗೆ ಗೌರವ ಇದ್ದರೆ ಇವತ್ತಿಂದ ಚರ್ಚೆ ಮಾಡಿ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಆಗು ಹೋಗ ಆಶಯಗಳು, ಅದರ ಶ್ರೇಷ್ಠತೆ, ಅದನ್ನ ಚರ್ಚೆ ಮಾಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಾಲಾ ಶಿಕ್ಷಕರೇ, ನೀವು ಏನಾದ್ರೂ ಅಂಬೇಡ್ಕರ್ ಫೋಟೋ ಇಕ್ಕಿ ಪೂಜೆ ಮಾಡಲಿಲ್ಲ ಅಂತಂದರೆ ನೀವು ಅವಿದ್ಯಾವಂತರಿಗಿನ್ನ ಕಡೆ ಆಗ್ತೀರಾ, ನೀವು ವಿದ್ಯಾವಂತರಲ್ಲ, ಶಿಕ್ಷಕರು ಅರ್ಹರಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ.